ವೀಕ್ಷಕರಿಗೂ ನಮಸ್ಕಾರ ಪ್ರತಿನಿತ್ಯ ನಾವು ಲೋಕಸಭಾ ಚುನಾವಣೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ರಣಕಣ ಹೇಗಿದೆ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಕೂಡ ಚರ್ಚೆ ಮಾಡೋಣ ಎಲೆಕ್ಷನ್ ರೌಂಡ್ ಅಪ್ನಲ್ಲಿ ನಾನು ನಿಮ್ಮ ಸುರೇಶ್ ವೀಕ್ಷಕರೇ ರಾಷ್ಟ್ರೀಯ ಪಕ್ಷಗಳಿಗೆ ಇನ್ನೂ ಕೂಡ ಈ ಟಿಕೆಟ್ ಕಗ್ಗಂಟು ಅನ್ನೋದು ಬಗೆಹರಿದಿಲ್ಲ ಮಂಗಳವಾರ ಬುಧವಾರ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ಸಭೆ ನಡೆಸಿದರು ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೋಗಿದ್ರು ಉಪಮುಖ್ಯಮಂತ್ರಿಗಳು ಹೋಗಿದ್ದರು ಕೆ ಪಿ ಸಿ ಅಧ್ಯಕ್ಷರು ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗಿದ್ದರು ಆದರೆ ಟಿಕೆಟ್ ಫೈನಲ್ ಮಾಡೋದಕ್ಕೆ ಆಗಲಿಲ್ಲ ಕೆಲವೊಂದು ಕ್ಷೇತ್ರಗಳು ಇನ್ನೂ ಕೂಡ ಕಗ್ಗಂಟಾಗಿದೆ ಯಾವುದೇ ಆ ಕ್ಷೇತ್ರಗಳು ಏನಾಗ್ತಾ ಇದೆ ಅಲ್ಲಿ ಅದ್ರ ಬಗ್ಗೆ ಇವತ್ತು ನಾವು ಮಾತನಾಡೋಣ ಮೊದಲನೇದಾಗಿ ನಾವು ಚಾಮರಾಜನಗರ ಕಡೆಯಿಂದ ಹೋಗೋಣ ಇವತ್ತು ಚಾಮರಾಜನಗರದಲ್ಲಿ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರು ಬಹಳ ಪ್ರಯತ್ನ ಪಡ್ತಾಯಿದ್ದಾರೆ ಸುನಿಲ್ ಬೋಸ್ ಅವರು ಈ ಬಾರಿ ಚುನಾವಣೆ ನಿಂತರೆ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಹಾದೇವಪ್ಪ ಅವರು ಇದ್ದಾರೆ ಆದರೆ ಹೋಗಿ ಅಲ್ಲಿ ಲಾಬಿಯನ್ನು ಮಾಡ್ತಾ ಇದ್ದಾರೆ ಮಾಜಿ ಶಾಸಕ ಸ್ವಾಮಿ ಅವರು ಸೊ ಎಲ್ಲೊಂದು ಕಡೆ ತಾವು ಮಂತ್ರಿ ಆಗಿದ್ದೇವೆ ತಮಗೆ ತಮ್ಮ ಮಗನಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿನೋ ಮಹಾದೇವಪ್ಪ ಇದ್ದಾರೆ ಆದರೆ ಅವರ ಆಸೆಗೆ ತಣ್ಣೀರು ಹಚ್ಚೋದಕ್ಕೆ ಕೂಡ ಕೆಲವೊಂದಷ್ಟು ನಾಯಕರು ಈಗಾಗಲೇ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕಂತಂದರೆ ಸ್ವತಃ ಕೆ ಪಿ ಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಚಾಮರಾಜನಗರದಲ್ಲಿ ಪರಿಸ್ಥಿತಿ ಅನುಕೂಲಕರವಾಗಿಲ್ಲ ಜಿಲ್ಲೆಯ ಶಾಸಕರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಸ್ವಲ್ಪ ಯೋಚನೆ ಮಾಡಿ ಟಿಕೆಟ್ ಕೊಡೋಣ ಅಂತ ಹೇಳ್ತಾ ಇದ್ದಾರೆ ಇದು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಪಿತ್ತ ನೆತ್ತಿಗೆ ಇರುವಂತೆ ಮಾಡಿದೆ ಯಾಕಂದರೆ ಐದು ಜಿಲ್ಲೆಗಳಲ್ಲಿ ಕೊಟ್ಟಿದ್ದೀರಿ ನೀವು ಮಂತ್ರಿಗಳ ಮಕ್ಕಳಿಗೆ ನಮಗೆ ಏನು ತಪ್ಪು ಮಾಡಿದ್ದ ಸ್ವಾಮಿ ನಾನೇನು ತಪ್ಪು ಮಾಡಿದ್ದೀನಿ ಯಾಕೆ ನನ್ನ ವಿಷಯದಲ್ಲಿ ಇಂಥ ನಿಲುವು ಅಂಥೇಳಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಈಗಾಗಲೇ ಆಗಿದ್ದಾರಂತೆ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಪರವಾಗಿ ಸುನಿಲ್ ಬೋಸ್ ಪರವಾಗಿನೇ ಒಲವು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣದ ಒಂದು ವಿರೋಧದಿಂದಾಗಿ ಎಚ್ ಸಿ ಮಹದೇವಪ್ಪ ಅವರಿಗೆ ಈಗ ಟೆನ್ಷನ್ ಹೆಚ್ಚಾಗಿದೆ ಆದರೆ ಅಂತಿಮವಾಗಿ ಏನಾಗುತ್ತೆ ಗೊತ್ತಿಲ್ಲ ನಂಜುಂಡ್ ಸ್ವಾಮಿ ಅವರಿಗೆ ಟಿಕೆಟ್ ಸಿಗುತ್ತೋ ಅಥವಾ ಗಳಿಗೆಯಲ್ಲಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಈ ಒಂದು ಆಕ್ರೋಶಕ್ಕೆ ಮಣಿದು ಹೈಕಮಾಂಡ್ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ನೀಡುತ್ತಾ ಕಾದು ನೋಡಬೇಕು ಇನ್ನು ಮತ್ತೊಂದು ಕ್ಷೇತ್ರ ಹೋಗೋಣ ಅದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಅಲ್ಲಿ ಕಳೆದ ಬಾರಿ ಸಾಕಷ್ಟು ಪೈಪೋಟಿ ಇತ್ತು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ಬಿ ಎನ್ ಚಂದ್ರಪ್ಪ ಅವರು ಸೋತಿದ್ದರು ಎ ಅವರು ಗೆದ್ದು ಬಂದಿದ್ರು ಬಿ ಜೆ ಪಿಯಿಂದ ಈ ಬಾರಿ ಚಂದ್ರಪ್ಪ ಅವರು ಟಿಕೆಟ್ ಕೊಡಬಾರ್ದು ಅನ್ನೋ ಒಂದು ರೀತಿಯ ಅಂತ ಚರ್ಚೆಗಳು ಶುರುವಾಗಿತ್ತು ಜಿಲ್ಲೆಯಲ್ಲಿ ಒಂದಷ್ಟು ಜನ ಏನೋ ಪತ್ರ ಕೂಡ ಬರೆದು ಬಿಟ್ಟಿದ್ರಂತೆ ಆದರೆ ಈಗ ಅದೆಲ್ಲ ಕೂಡ ಸರಿ ಹೋಗಿದೆ ಇಲ್ಲ ಒಂದು ಯಾರೋ ತಪ್ಪು ಮಾಹಿತಿಯನ್ನು ಕೊಟ್ಬಿಟ್ಟಿದ್ರು ಹೀಗಾಗಿ ಪತ್ರ ಬರೆದು ಬಿಟ್ಟಿದ್ವಿ ಅಂತಲ್ಲ ಕೆಲವರು ಒಪ್ಕೊಂಡಿದ್ದಾರೆ ಅಂತ ಹೀಗಾಗಿನೇ ಚಂದ್ರಪ್ಪ ಅವ್ರಿಗೆ ಈ ಬಾರಿ ಟಿಕೆಟ್ ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಚಂದ್ರಪ್ಪ ಅವರು ಮತ್ತೆ ಚುನಾವಣಾ ರಣಕಣಕ್ಕೆ ದುಮ್ಕೋದಿಕ್ಕೆ ಎಲ್ಲ ರೀತಿಯನ್ನು ತಯಾರಿ ಮಾಡ್ಕೊಂಬಿಟ್ಟಿದ್ದಾರೆ ಇನ್ನು ಬಿ ಜೆ ಪಿಯಿಂದ ನಾವು ಮಾತನಾಡಲೇಬೇಕು ಹಾಲಿ ಸಚಿವರಿದ್ದಾರೆ ಕೇಂದ್ರ ಸಚಿವರು ಸಾಮಾಜಿಕ ನ್ಯಾಯದ ಖಾತೆಯ ಸಚಿವರು ರಾಜ್ಯ ಖಾತೆ ಸಚಿವರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿಯವರು ಆದರೆ ಯಾಕೋ ಅವರು ಸ್ವಲ್ಪ ಕುರ್ಚಿ ಇದೆ ಈ ಬಾರಿ ಅಲ್ಲಿ ಟಿಕೆಟ್ ಕೊಡೋಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಕೆಲವೊಂದಷ್ಟು ಅವರು ಹೇಳ್ತಾರೆ ಇಲ್ಲ ನಮ್ಮ ನಾಯಕರಿಗೆ ಪಕ್ಕ ಟಿಕೆಟ್ ಕೊಡೋದು ಅಂತ ಆದರೆ ಅಲ್ಲಿ ದೂರದ ಮುದೋಳದಿಂದ ಬಂದು ಗೋವಿಂದ ಕಾರಜೋಳ ಅವರು ಟವಲ್ ಹಾಕ್ತಿದಾರಂತೆ ಹೀಗಾಗಿ ಗೋವಿಂದ ಕಾರಜೋಳ ಅವ್ರಿಗೆ ಏನಾದರೂ ಟಿಕೆಟ್ ಸಿಕ್ಬಿಟ್ರೆ ನಾರಾಯಣ ಸ್ವಾಮಿಯವರು ಮಿಸ್ಸು ಸಚಿವರಾಗಿರ್ತಕ್ಕಂಥವ್ರಿಗೆ ಇಲ್ಲಿ ಆನೆಕಲ್ಲಿಂದ ಹೋಗಿ ಪಾಪ ಅಲ್ಲಿ ಒಂದು ರೀತಿ ರಾಜಕೀಯ ನೆಲೆಯನ್ನು ಕಂಡ್ಕೊಂಡಿದ್ದರು ರಾಜಕೀಯ ಲೋಕಸಭಾ ಕ್ಷೇತ್ರದಲ್ಲಿ ಯಾಕಂದರೆ ಆನೆಕಲ್ಲಲ್ಲಿ ನೆಲೆ ಕಳ್ಕೊಂಡ್ಬಿಟ್ಟಿದ್ರು ಅವರು ಎರಡು ಚುನಾವಣೆಗಳಲ್ಲಿ ಸೋತ್ಬಿಟ್ಟಿದ್ರು ಕಂಟಿನ್ಯೂಸ್ ಆಗಿ ಹೀಗಾಗಿ ಅಲ್ಲಿ ಹೋಗಿ ಲೋಕಸಭಾ ಕ್ಷೇತ್ರದಲ್ಲಿ ನಿಂತು ಗೆದ್ದು ಅಂತೂ ಇಂತೂ ಮೋದಿ ಸಂಪುಟದಲ್ಲಿ ಅವರು ಒಂದು ಖಾತೆಯನ್ನು ಕೂಡ ಪಡ್ಕೊಂಡು ಸಚಿವರ ಕೆಲಸ ಮಾಡ್ತಿದ್ದರು ಈಗ ಅಲ್ಲಿ ಗೋವಿಂದ ಕಾರಜೋಳ ಅವರ ಹೆಸರು ಕೇಳಿ ಬರ್ತಾ ಇದೆ ಹೀಗಾಗಿ ನಾರಾಯಣ ಅವರು ಈ ಬಾರಿ ಟಿಕೆಟನ್ನು ಕಳ್ಕೊಳ್ತಾರ ಸಂಸತ್ ಸ್ಥಾನಕ್ಕೆ ಏನು ಅವರಿಗೆ ಸಂಸತ್ತನ್ನು ಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲವಾ ಅನ್ನೋ ಚರ್ಚೆಗಳು ಕೂಡ ಕಾಡ್ತಾ ಇದೆ ಅವರ ಅಭಿಮಾನಿಗಳಿಗೆ ಒಂದಷ್ಟು ಆತಂಕ ಕೂಡ ಇದೆ ಇನ್ನು ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆ ಆಗಿರೋದು ಬಿ ಜೆ ಪಿ ಅವರಿಗೆ ಇಲ್ಲಿ ಬಿ ಜೆ ಪಿಯಿಂದ ಅನಂತಕುಮಾರ್ ಹೆಗಡೆ ಮತ್ತೆ ಚುನಾವಣಾ ಕಣಕ್ಕೆ ಧುಮುಕ್ತಾರೆ ಭಾಳ ಜೋಶಲ್ಲಿದ್ದಾರೆ ಕಳೆದ ಐದು ವರ್ಷಗಳಿಂದ ಮಾಯವಾಗಿದ್ದಂಥ ಅನಂತಕುಮಾರ್ ಹೆಗಡೆ ಅವರು ಕೊನೆಯ ಕ್ಷಣದಲ್ಲಿ ಒಂದು ಹಿಂದುತ್ವ ವಿರುದ್ಧ ವಾಗ್ದಾಳಿ ಅದು ಇದು ಅಂತೆಲ್ಲ ಕೂಡ ಭಾಳ ಪ್ರಚಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅಂತ ಅವರು ಅಭಿಮಾನಿಗಳು ನಂಬಿದ್ದಾರೆ ಅದರ ಪರಿಸ್ಥಿತಿ ಆ ರೀತಿ ಇಲ್ಲ ಕೊನೆ ಕ್ಷಣದಲ್ಲಿ ಈಗ ಕೇಳಿ ಬರ್ತಾ ಇರುವಂಥ ಹೆಸರು ಮಾಜಿ ಸ್ಪೀಕರ್ ವಿಶ್ವೇಶ್ವರಗಡೆ ಕಾಗೇರಿ ಅವರ ಹೆಸರು ಸೊ ಹಾಗೆಯೇ ಒಂದು ವೇಳೆ ಅವ್ರಿಗೆ ಕೊಟ್ಟಿಲ್ಲ ಅಂತಂದರೆ ಈಡೀಗ ಸಮುದಾಯದವ್ರಿಗೆ ಯಾರಿಗಾದ್ರು ಕೊಡ್ಬೋದು ಅಂತೇಳಿ ಇನ್ನೂ ಕೂಡ ಆಕಾಂಕ್ಷಿಗಳಿದ್ದರು ಹರಿಪ್ರಕಾಶ್ ಕೋಣೆಮನೆಯವರು ಕೂಡ ಇತ್ತೀಚೆಗೆ ಬಿ ಜೆ ಪಿ ಸೇರ್ಪಡೆ ಆಗಿದ್ದರು ಬಿ ಜೆ ಪಿ ವಕ್ತಾರರ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಕೂಡ ಬಹಳ ಕೇಳಿ ಬಂದಿತ್ತು ಆದರೆ ಈ ಹಂತದಲ್ಲಿ ಅವ್ರ ಹೆಸರು ಇಲ್ಲೂ ಕೂಡ ಕೇಳಿ ಬರ್ತಾ ಕೇಳಿ ಬರ್ತಾ ಇಲ್ಲ ಹೀಗಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಅಂತಿಮವಾಗಿ ಬಿ ಜೆ ಪಿ ಮನೆ ಹಾಕುತ್ತಾ ಅಥವಾ ಬೇರೆ ಯಾರಾದರೂ ನಾಯಕರು ಏನು ಇಡಿಗ ಸಮುದಾಯದವ್ರ ಬಗ್ಗೆ ಕೂಡ ಚರ್ಚೆ ಆಗ್ತಿದ್ದಿಲ್ಲ ಅವರಲ್ಲಿ ಯಾರಿಗಾದರೂ ಕೂಡ ಅವಕಾಶ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ ವೀಕ್ಷಕರೇ ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಗ್ಗೆ ನಾವು ಮಾತಾಡಲೇಬೇಕು ಯಾಕಂದರೆ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟಿಗೆ ಪೈಪೋಟಿ ಇದೆ ಬಿ ಜೆ ಪಿಲ್ ಕೂಡ ಇದೆ ಸೊ ಯಾರಪ್ಪ ಬರ್ತಾರೆ ನಮ್ಮ ಕ್ಷೇತ್ರಕ್ಕೆ ಇಲ್ಲಿ ಎರಡೂ ಪಕ್ಷಗಳಿಂದ ಅಂಥೇಳಿ ಜನ ಕೂಡ ಕಾಯ್ತಾ ಇದ್ದಾರೆ ಕಾಂಗ್ರೆಸ್ ಬಗ್ಗೆ ಮೊದಲು ಮಾತಾಡೋಣ ಕಾಂಗ್ರೆಸ್ ಬಗ್ಗೆ ಮಾತಾಡೋದಾದರೆ ಗೌರಿ ಗೌರಿಬಿದನೂರಿನ ಮಾಜಿ ಶಾಸಕರಾಗಿರುವಂಥ ಶಿವಶಂಕರ ರೆಡ್ಡಿ ಹೆಸರು ಕೂಡ ಕೇಳಿಬರ್ತಾ ಇದೆ ಇನ್ನೊಂದು ಕಡೆ ರಕ್ಷಾರಾಮಯ್ಯ ಅವರ ಹೆಸರು ಇದು ಕಳೆದ ಒಂದು ಆರು ತಿಂಗಳಿಂದ ಕೂಡ ರಕ್ಷಾರಾಮಯ್ಯ ಅವರ ಹೆಸರು ಬಲವಾಗೇ ಬರ್ತಾ ಇತ್ತು ಸೊ ಇಲ್ಲಿ ಶಿವಶಂಕರ್ ರೆಡ್ಡಿ ಅವರ ಪೈಪೋಟಿಯನ್ನು ನೋಡಿ ರಕ್ಷಾರಾಮಯ್ಯ ಅವರ ತಂದೆ ಸೀತಾರಾಮ್ ಅವರು ಮಾತನಾಡಿದ್ದಾರೆ ಏನಂತಂದರೆ ನಮ್ಮ ಮಗ ಕಳೆದ ಒಂದು ವರ್ಷದಿಂದ ಕೂಡ ಕ್ಷೇತ್ರದ ಜನರ ಜೊತೆಗೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಪಕ್ಷವನ್ನು ಬಲಪಡಿಸ್ತಾ ಇದ್ದಾರೆ ಭಾಳ ಕೆಲಸ ಮಾಡಿದ್ದಾರೆ ನಮ್ಮ ಮಗನಿಗೆ ಟಿಕೆಟ್ ಕೊಡಿ ಅಂತೇಳಿ ಅವ್ರು ಆಗ್ರಹ ಮಾಡ್ತಾ ಇದ್ದಾರೆ ಯಾಕಂತಂದರೆ ಅವರೊಂದು ಕಾರಣ ಕೂಡ ಹೇಳ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ನಾನೇ ಟಿಕೆಟ್ ಕೊಡಬೇಕಾಗಿತ್ತು ಆದರೆ ಅವತ್ತು ಕೊಡಲಿಲ್ಲ ನನಗೆ ಅನ್ಯಾಯ ಆಗಿದೆ ಕನಿಷ್ಠ ಈಗ ನನ್ನ ಮಗನಿಗೆ ಟಿಕೆಟ್ ಕೊಡೋ ಮೂಲಕ ನನಗೆ ನ್ಯಾಯ ಕೊಡಿಸಿ ಅಂಥೇಳಿ ಅವರು ಪಕ್ಷದ ನಾಯಕರ ಹತ್ರ ಅವರು ದುಂಬಾಲನ್ನು ಬಿದ್ದಿರತಕ್ಕಂಥದ್ದು ಸೊ ಹಾಗಾಗಿ ರಾಷ್ಟ್ರೀಯ ನಾಯಕರು ಏನು ಮಾಡ್ತಾರೆ ಶಿವಶಂಕರ್ ರೆಡ್ಡಿ ಅವರಿಗೆ ಮಣೆ ಆಗ್ತಾರೆ ಅಥವಾ ರಕ್ಷಾ ರಾಮಯ್ಯ ಅವರಿಗೆ ಯುವ ನಾಯಕನಿಗೆ ಟಿಕೆಟನ್ನು ಕೊಡ್ತಾರಾ ಅನ್ನೋದನ್ನು ಕಾದ್ ನೋಡಬೇಕು ಸಾಕಷ್ಟು ಕುತೂಹಲ ಇದೆ ಇನ್ನು ಬಿ ಜೆ ಪಿ ಬಗ್ಗೆ ಮಾತಾಡೋದಾದ್ರೆ ಬಿ ಜೆ ಪಿಯಲ್ಲೂ ಕೂಡ ಟಿಕೆಟ್ಗೆ ಅಷ್ಟೇ ಪೈಪೋಟಿ ಇದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತಂತ ಡಾಕ್ಟರ್ ಕೆ ಸುಧಾಕರ್ ಮಂತ್ರಿಯಾಗಿದ್ದಂಥವ್ರು ಅದರ ಸೋಲನ್ನು ಅನುಭವಿಸಿದ್ರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅನಂತರ ಎಲ್ಲೊಂದು ಕಡೆ ಒಂದು ರೀತಿ ನೇಪಥ್ಯಕ್ಕೆ ಸೆರೆದು ಬಿಟ್ಟಿದ್ದರು ಆದರೆ ಲೋಕಸಭೆ ಚುನಾವಣೆಯ ಬೆಳವಣಿಗೆಗಳೆಲ್ಲ ಕೂಡ ಶುರುವಾಗುವಷ್ಟೊತ್ತಿಗೆ ಕಣಕ್ಕೆ ಧುಮುಕಲೇಬೇಕು ಅಂತೇಳಿ ಹೈಕಮಾಂಡ್ ನಾಯಕನ ಭೇಟಿ ಮಾಡಿದ್ರು ಮೊದಲಿಗೆ ಅವರೇ ಬಂದು ನಾನೇ ಅಭ್ಯರ್ಥಿ ಅಂತೆಲ್ಲ ಕೂಡ ಸ್ವಯಂ ಘೋಷಣೆ ಮಾಡ್ಕೊಂಬಿಟ್ರು ಆದರೆ ಈಗ ಅವ್ರಿಗೆ ಪೈಪೋಟಿ ಇದೆ ಡಾಕ್ಟರ್ ಕೆ ಸುಧಾಕರ್ ಅಭ್ಯರ್ಥಿ ಅಲ್ಲ ಅಲ್ಲಿ ನಾವು ಕೂಡ ಇದ್ದೇವೆ ಅಂಥೇಳಿ ಎಸ್ ಆರ್ ವಿಶ್ವನಾಥ್ ಅವರ ಪುತ್ರನನ್ನು ಅಲ್ಲಿ ಸಾಕಷ್ಟು ಆ್ಯಕ್ಟಿವ್ ಆಗಿ ಕಣಕ್ಕಿಳಿಸಿದ್ದಾರೆ ಎಸ್ ಆರ್ ವಿಶ್ವನಾಥ್ ಅವರು ಅಲೋಕ್ ವಿಶ್ವನಾಥ್ ಅಂತೇಳಿ ಅವ್ರ ಹೆಸರು ಸೊ ಫಾರಿನಲ್ಲು ಕೂಡ ವ್ಯಾಸಂಗ ಮಾಡಿದ್ದಾರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತಿಳ್ಕೊಂಡಿದ್ದಾರೆ ಸಾಕಷ್ಟು ನಾಲೆಡ್ಜ್ ಇದೆ ಯುವ ಜನರ ಜೊತೆ ಸಂಪರ್ಕ ಇದೆ ಜಿಲ್ಲೆಯ ಜನರ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಅಂತೇಳಿ ಎಸ್ ಆರ್ ವಿಶ್ವನಾಥ್ ಅವರು ಹೇಳ್ತಾರೆ ಅಷ್ಟೇ ಅಲ್ಲ ನಿನ್ನೆ ಡೆಲ್ಲಿಗೆ ಹೋಗಿ ಯಡಿಯೂರಪ್ಪ ಅವರ ಜೊತೆಗೆ ವಿಜೇಂದ್ರ ಜೊತೆಗೆ ರಾಷ್ಟ್ರ ನಾಯಕರ ಜೊತೆ ಕೂಡ ಮಾತನಾಡಿದರು ಅಕಸ್ಮಾತ್ ಏನಾದರೂ ಅಲೋಕ್ ವಿಶ್ವನಾಥಿಗೆ ನೀವು ಟಿಕೆಟ್ ಕೊಡಲ್ಲ ಅನ್ನೋದಾದರೆ ನನಗೆ ಕೊಡಿ ನಾನೇ ಚುನಾವಣೆ ನಿಂತ್ಕೊಳ್ತೀನಿ ಅಂತೇಳಿ ಅವರು ಭಾಳ ಆತ್ಮವಿಶ್ವಾಸನ ಬಂದಿದ್ದಾರೆ ಹೀಗಾಗಿ ಕೊನೆಗಳಿಗೆಯಲ್ಲಿ ಅಲೋಕ್ ವಿಶ್ವನಾಥ್ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಎಸ್ ಆರ್ ವಿಶ್ವನಾಥ್ ಅವರೇ ಕಣಕ್ಕಿಳಿತಾರೆ ಅಥವಾ ಡಾಕ್ಟರ್ ಕೆ ಸುಧಾಕರ್ ಅವರೇನಾದರೂ ಚಾನ್ಸ್ ಗಿಟ್ಟಿಸ್ಬಿಡ್ತಾರ ಯಾಕಂದರೆ ಕಳೆದ ವಿಧಾನಸಭೆಯಲ್ಲಿ ಚುನಾವಣೆಯಲ್ಲಿ ಅವರು ಪ್ರದೀಪ್ ಈಶ್ವರ ವಿರುದ್ಧ ಸೋತಿದ್ರಲ್ಲ ಈಗ ಲೋಕಸಭೆಗೆ ಎಂಟ್ರಿ ಕೊಡೋ ಮೂಲಕ ಎಲ್ಲೋ ಒಂದು ಅವಕಾಶ ಮೋದಿ ಕ್ಯಾಬಿನೆಟ್ಟು ಸೇರಿಬಿಡ್ಬೋದಾ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ ಅವರ ಅಭಿಮಾನಿಗಳು ಕೂಡ ಬಹಳ ಆಸೆಯಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ ಯಾರೇ ಟಿಕೆಟ್ ಸಿಗುತ್ತೆ ಅಂತೇಳಿ ಇದರ ನಡುವೆ ಇತ್ತೀಚೆಗೆ ಒಂದು ಎರಡು ಮೂರು ದಿನಗಳಿಂದ ಚರ್ಚೆಗೆ ಬಂದಿದ್ದೇನು ಸುಮಲತಾ ಅವರು ಕೂಡ ಹೋಗ್ತಾರಂತೆ ಚಿಕ್ಕಬಳ್ಳಾಪುರಕ್ಕೆ ಅಂತ ಆದರೆ ಅದಕ್ಕೆ ಈಗಾಗಲೇ ಅವರು ಸ್ಪಷ್ಟನೆ ಕೊಟ್ಟಾಗಿದೆ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ನಾನು ರಾಜಕೀಯ ಏನಾದರೂ ಕೂಡ ಮಂಡ್ಯದಲ್ಲಿ ಅಂತ ಅದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ ಇದು ಚಿಕ್ಕಬಳ್ಳಾಪುರದ ಕತೆ ಇನ್ನು ಬಳ್ಳಾರಿ ಬಗ್ಗೆ ಗಣಿ ಜಿಲ್ಲೆ ಮಾತನಾಡಲೇಬೇಕು ಬಳ್ಳಾರಿ ರಾಜಕೀಯದ ಬಗ್ಗೆ ಯಾಕಂದರೆ ಕಳೆದ ಬಾರಿ ದೇವೇಂದ್ರಪ್ಪ ಅವರು ಬಿ ಜೆ ಪಿಯಿಂದ ಗೆದ್ದು ಎಂ ಪಿ ಆಗಿದ್ದರು ಆದರೆ ಈ ಬಾರಿ ಬಿ ಜೆ ಪಿಯಿಂದ ಶ್ರೀರಾಮುಲು ಅವ್ರನ್ನ ಕಣಕ್ಕಿಳಿಸಿದ್ದಾರೆ ನಾಯಕರು ಹೀಗಾಗಿ ಅಲ್ಲಿ ದೇವೇಂದ್ರಪ್ಪ ಅವರಿಗೆ ಬಾಗಿಲು ಮುಚ್ಚಾಯಿತು ಸೊ ಮುಂದೇನು ಅಂತ ನೋಡೋದ್ರೆ ಕಾಂಗ್ರೆಸ್ ಸೇರ್ಪಡೆಗೆ ಅವರು ಮನಸ್ಸು ಮಾಡಿದ್ದಾರೆ ಅಷ್ಟೇ ಅಲ್ಲ ಅಲ್ಲಿ ನನಗೆ ಟಿಕೆಟ್ ಕೊಡಿ ನಾನು ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ವಲಸೆ ನಾಯಕರಿಗೆ ನಾವು ಮಣೆ ಹಾಕಲ್ಲ ವಲಸೆ ನಾಯಕರಿಗೆ ಟಿಕೆಟ್ ಕೊಡಲ್ಲ ಅಂಥೇಳಿ ಈಗಾಗಲೇ ಒಂದು ಸಂದೇಶ ರವಾನೆ ಆಗಿದೆ ಅಂತೆ ಹಾಗಾದರೆ ಯಾರು ಕಾಂಗ್ರೆಸ್ಸಿಂದ ರಾಮ್ಲೂ ವಿರುದ್ಧ ಕಣಕ್ಕಿಳಿಯೋದು ತುಕಾರಾಮ್ ಮಾಜಿ ಸಚಿವರು ಹಾಗೆಯೇ ಶಾಸಕರು ತುಕಾರಾಮ್ ಅವರನ್ನ ಕಣಕ್ಕಿಳಿಸಬೇಕು ಅನ್ನೋದು ಒಂದು ವಾದ ಅದಕ್ಕೆ ಮೊದಲು ಇದ್ದಿದ್ದು ಅವರ ಪುತ್ರಿ ಸೌಪರ್ಣಿಕಾ ಅಂತೇಳಿ ಚೈತನ್ಯ ಅಂತೇಳಿ ಅವ್ರನ್ನ ಕಣಕ್ಕಿಳಿಸ್ಬೇಕು ಅನ್ನೋ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಇನ್ನೂ ಕೂಡ ಇಲ್ಲಿ ಫೈನಲ್ ಆಗಿಲ್ಲ ಅದರ ನಡುವೆ ಮಾಜಿ ಸಂಸದರು ವಿ ಎಸ್ ಉಗ್ರಪ್ಪ ಅವರು ಕೂಡ ನನಗೆ ಅವಕಾಶ ಕೊಡಿ ಅಂಥೇಳಿ ಅವರು ಕೂಡ ಟಿಕೆಟನ್ನು ಕೇಳ್ತಾಯಿದ್ರು ಅವರು ಬೆಂಬಲಿಗರು ಕೂಡ ಉಗ್ರಪ್ಪ ಅವ್ರು ನಿಂತ್ಕೊಂಬಿಟ್ರೆ ಗೆಲ್ಬೋದು ಕಳೆದ ಬಾರಿ ಉಪಚುನಾವಣೆ ನಡೆದ ಸಂದರ್ಭದಲ್ಲಿ ಅವರು ಗೆದ್ದು ಬೀಗಿದ್ರು ಹೀಗಾಗಿ ಅವ್ರಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇಲ್ಲೂ ಕೂಡ ಇನ್ನೂ ಫೈನಲ್ ಆಗಿಲ್ಲ ಇದು ಕೂಡ ತಲೆನೋವಿನ ವಿಚಾರ ಆಗಿದೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಹೀಗಾಗಿ ಇನ್ನೂ ಕೂಡ ಏನು ತೀರ್ಮಾನ ಆಗಿಲ್ಲ ಇನ್ನೊಂದು ಸುತ್ತಿನ ಸಭೆ ಬಳಿಕ ತೀರ್ಮಾನ ಆಗುತ್ತೆ ಇದು ಬಳ್ಳಾರಿಯ ಕತೆ ವೀಕ್ಷಕರೇನು ಕೋಲಾರ ಜಿಲ್ಲೆ ಬಗ್ಗೆ ಮಾತಾಡಬೇಕು ಯಾಕಂತಂದರೆ ಕೋಲಾರ ಅಂತಂದರೆ ರಾಜಕೀಯ ಯಾವ ರೀತಿ ನಡೆಯುತ್ತೆ ನಿಮಗೆ ಗೊತ್ತು ಅದರಲ್ಲೂ ಎಲೆಕ್ಷನ್ ಸಂದರ್ಭ ಬೇರೆ ಸೊ ಹೀಗಾಗಿ ಕೋಲಾರದಲ್ಲಿ ರಾಜಕೀಯ ಚಟುವಟಿಕೆಗಳು ಹಿಂದೆಂದಿಗಿಂತ ಕೂಡ ಬಿರುಸಾಗಿರ್ತಕ್ಕಂಥದ್ದು ಸೊ ಲೋಕಸಭೆ ಚುನಾವಣೆ ವಿಚಾರಕ್ಕೆ ಬಂದರೆ ಕೋಲಾರದಲ್ಲಿ ಕಾಂಗ್ರೆಸ್ ವಿಚಾರ ಮಾತಾಡೋಣ ಮೊದಲಿಗೆ ಕಾಂಗ್ರೆಸ್ಸಲ್ಲಿ ಮತ್ತೆ ಅದೇ ಕೋಳಿ ಜಗಳ ಶುರುವಾಗಿದೆ ಕೆ ಎಚ್ ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಜಿಲ್ಲೆಯಲ್ಲಿ ಮೊದಲಿಂದ ಕೂಡ ಇವರಿಬ್ಬರು ಒಂದು ರೀತಿ ಪಕ್ಷದಲ್ಲೇ ಇರತಕ್ಕಂಥ ವಿರೋಧಿ ನಾಯಕರಿವರು ಒಂದೇ ಪಕ್ಷದಲ್ಲಿದ್ದರೂ ಕೂಡ ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ ಇವ್ರಿಗೆ ಕಂಡ್ರೆ ಅವ್ರಿಗಾಗಲ್ಲ ಅನ್ನೋದ್ರ ಇದು ವಾತಾವರಣ ಅದು ಭಾಳ ಸ್ಪಷ್ಟವಾಗಿ ಹಿಂದೆ ಕೋಲಾರ ರಾಮಯ್ಯ ಅಂತೆಲ್ಲ ಚರ್ಚೆ ಮಾಡಿದ್ವಲ್ಲ ಕೋಲಾರದನ್ನ ಸ್ಪರ್ಧೆ ಮಾಡ್ತಾರೆ ಸಿದ್ಧರಾಮಯ್ಯರು ಅಂತ ಹೇಳಿದ ಸಂದರ್ಭದಲ್ಲೂ ಕೂಡ ಇದೇ ಒಳಜೆಗಳ ನೋಡಿ ಸಿದ್ಧರಾಮಯ್ಯನವರು ಬೇಡವೇ ಬೇಡಪ್ಪ ಕೋಲಾರ ಸಹವಾಸ ಅಂತೇಳಿ ಹೋಗಿ ಮೈಸೂರು ವರ್ಣದಲ್ಲಿ ನಿಂತ್ಕೊಂಡ್ರು ಗೆದ್ದು ಬಂದರು ಸೊ ಈ ಬಾರಿ ಕೂಡ ಕೆ ಎಚ್ ಮುನಿಯಪ್ಪ ಅವ್ರಿಗಾಗಲಿ ಕೆ ಎಚ್ ಮುನಿಯಪ್ಪ ಅವರ ಕುಟುಂಬದವ್ರಿಗಾಗಲಿ ಅವ್ರು ಹೇಳಿದಂಥವ್ರಿಗಾಗಲಿ ಟಿಕೆಟ್ ಕೊಡಲೇಬಾರ್ದು ಅಂತೇಳಿ ರಮೇಶ್ ಕುಮಾರ್ ಅವರ ಬಣ ಹಾಲಿ ಸಚಿವರಾಗಿರುವಂಥ ಡಾಕ್ಟರ್ ಎಮ್ ಸಿ ಸುಧಾಕರ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ಕೆ ಎಚ್ ಮುನಿಯಪ್ಪ ಅವರು ಹೇಳಿದಂಥವ್ರಿಗೆ ಟಿಕೆಟ್ ಕೊಟ್ಟರೆ ಅಥವಾ ಅವರಿಗೆ ಕೊಟ್ಟರೆ ಈ ಹಿಂದಿನ ಚುನಾವಣೆಯಲ್ಲಿ ಆಯಿತಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದೇ ಮರುಕಳಿಸುತ್ತೆ ಅಂದರೆ ಸೋಲು ಕಟ್ಟಿಟ್ಟ ಬುತ್ತಿ ಯಾವುದೇ ಕಾರಣಕ್ಕೂ ನಾವು ಸಹಕಾರ ಕೊಡೋಲ್ಲ ಮತ್ತೆ ಅವರು ಸೋಲ್ತಾರೆ ಅಂತೇಳಿ ಭವಿಷ್ಯ ನುಡಿದ್ಬಿಟ್ಟಿದ್ದಾರೆ ಹೀಗಾಗಿ ಈ ಮಾಹಿತಿಯನ್ನು ಡಿ ಕೆ ಶಿವಕುಮಾರ್ ಅವರು ಆಯ್ತಪ್ಪ ನಾನು ವರಿಷ್ಠರ ಜೊತೆ ಮಾತಾಡ್ತೀನಿ ನೋಡೋಣ ಅಂತ ಹೇಳಿದ್ದಾರೆ ಸೊ ಹಾಗಾದರೆ ಅಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದು ಈ ಬಣ್ಣದ ಒಂದು ವಾದ ಕೊಡೋದಾದರೆ ಡಾಕ್ಟರ್ ಎಲ್ ಹನುಮಂತಯ್ಯನವರು ಕೊಡಿ ಹಿಂದೆ ರಾಜ್ಯಸಭಾ ಸದಸ್ಯರಾಗಿದ್ದಂಥವರು ಅವರ ಅವಧಿ ಮುಗೀತು ಈಗ ಲೋಕಸಭೆ ಚುನಾವಣೆಗೆ ಎಲ್ ಹನುಮಂತಯ್ಯನವರು ಕೊಡಿ ಕ್ಲೀನ್ ಇಮೇಜ್ ಇರ್ತಕ್ಕಂಥ ನಾಯಕ ನಾವು ಅವ್ರಿಗಾದರೂ ಬೆಂಬಲ ಕೊಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಅಥವಾ ಬೇರೆ ಯಾವುದಾದ್ರೂ ನಾಯಕರಿದ್ದರೂ ಕೂಡ ನೀವು ನೋಡಿ ಅನ್ನೋ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಕೋಲಾರ ಜಿಲ್ಲೆ ಕೂಡ ಕಬ್ಬಿಣದ ಕಡಲೆ ಆಗಿದೆ ಕಾಂಗ್ರೆಸ್ ನಾಯಕರಿಗೆ ಇನ್ನು ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಮಾತನಾಡಲೇಬೇಕು ಯಾಕಂದರೆ ಸಂವಿಧಾನವನ್ನು ಬದಲಾಯಿಸೋ ಬಗ್ಗೆ ಮಾತನಾಡಿದಂಥ ಸಂಸದರು ಇರುವಂಥ ಒಂದು ಕ್ಷೇತ್ರ ಅಂತೇಳಿ ಕಾಂಗ್ರೆಸ್ನವ್ರು ಹೇಳ್ತಿರ್ತಾರೆ ಆಗಾಗ ಸಿದ್ದರಾಮಯ್ಯನವ್ರಿಗೂ ಅಲ್ಲಿರ್ತಕ್ಕಂಥ ಸಂಸದರು ಅನಂತಕುಮಾರ್ ಹೆಗಡೆ ಅವ್ರಿಗೂ ಯಾವ ರೀತಿ ಕಾಳಗ ನಡೀತಾ ಇರುತ್ತೆ ಮಾತಿನ ಯುದ್ಧ ಅಂತ ನೀವೇ ನೋಡಿದ್ದೀರಾ ಅಲ್ಲಿ ಅನಂತಕುಮಾರ್ ಹೆಗಡೆ ಕಳೆದ ಐದು ವರ್ಷಗಳಿಂದ ನಾಪತ್ತೆ ಆಗಿಬಿಟ್ಟಿದ್ರು ಈಗ ಬಂದಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಇವ್ರಿಗೆ ಓಟ್ ಹಾಕಬೇಕಾ ಅಂತ ಕೆಲವು ಮತದಾರರು ಕೇಳ್ತಾರೆ ಸೊ ಇಂಥವ್ರು ಟಿಕೆಟ್ ಕೊಡಬೇಡಿ ಅಂತ ಪಕ್ಷದಲ್ಲಿರುವಂಥ ಕೆಲವು ನಾಯಕರು ಹೇಳ್ತಾರೆ ಅವರೇನು ಕೆಲಸನೇ ಮಾಡಲ್ಲ ಬರೀ ವಿರೋಧಿ ಹೇಳಿಕೆಗಳು ಹಿಂದೂಗಳನ್ನು ಯಾರು ಟೀಕೆ ಮಾಡ್ತಾರೆ ಅಂಥವ್ರ ವಿರುದ್ಧ ಮುಗಿಬೀಳದೆ ಅವ್ರ ಕೆಲಸ ಮಾತಾಡ್ತೀರಿ ಟಿಪ್ಪು ಸುಲ್ತಾನು ಸಂವಿಧಾನ ಬದಲಾವಣೆ ಇಂಥವೇ ಮಾತಾಡ್ತಾರೆ ಅಭಿವೃದ್ಧಿ ಮಾಡಿಲ್ಲ ಹೀಗಾಗಿ ಅವ್ರಿಗೆ ಯಾಕೆ ಟಿಕೆಟ್ ಕೊಡ್ತೀರಾ ನಮಗೆ ಕೊಡಿ ಅಂತೇಳಿ ಕೆಲವರು ಇದ್ದಾರೆ ಅಂಥದ್ರಲ್ಲಿ ಯಾರು ಆಕಾಂಕ್ಷಿಗಳಿದ್ರಲ್ಲ ಯಾರು ಟಿಕೆಟ್ ಕೇಳ್ತಾ ಇದ್ರಲ್ಲ ಅವ್ರ ಹೆಸರುಗಳನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬಗ್ಗೆ ಬಿ ಜೆ ಪಿ ಹೈಕಮಾಂಡ್ ಅವರು ಆಸಕ್ತಿ ತೋರಿಸಿದಾರಂತೆ ಒಂದು ವೇಳೆ ಅವ್ರಿಗೇನೆ ಟಿಕೆಟ್ ಫೈನಲ್ ಆದರೆ ಅನಂತಕುಮಾರ್ ಹೆಗಡೆ ಅವರ ರಾಜಕೀಯ ಜೀವನ ಚುನಾವಣಾ ರಾಜಕೀಯ ಜೀವನ ಎಂಡ್ ಆಗ್ಬೋದು ಅಂತ ಕಾಣಿಸುತ್ತೆ ಮತ್ತೊಂದು ಕಡೆ ಆಕಾಂಕ್ಷಿಗಳ ಬಗ್ಗೆ ಹೇಳ್ತಾ ಇದ್ದೆ ಇತ್ತೀಚೆಗೆ ಬಿ ಜೆ ಪಿ ಸೇರ್ಪಡೆಯಾಗಿ ಬಿ ಜೆ ಪಿ ವಕ್ತಾರರಾಗಿರುವಂಥ ಹರಿಪ್ರಕಾಶ್ ಕೋಣೆ ಮನೆಯವರ ಹೆಸರು ಕೂಡ ಕಳೆದ ಒಂದೆರಡು ತಿಂಗಳ ಹಿಂದಿನವರೆಗೂ ಕೂಡ ಉತ್ತರ ಕನ್ನಡ ಜಿಲ್ಲೆಗೆ ಅವರ ಅಭ್ಯರ್ಥಿ ಆಗ್ಬೋದು ಅದಕ್ಕಾಗಿಯೇ ಅವರು ಬಿ ಜೆ ಹೋದ್ರು ಅಂತೆಲ್ಲ ಚರ್ಚೆ ಆಗ್ತಿತ್ತು ಆದರೆ ಈಗ ಆ ಹೆಸರು ಕೇಳಿ ಇಲ್ಲ ಸೊ ಇನ್ನು ಈ ಡಿಗ ಸಮುದಾಯದವರು ಕೂಡ ಟಿಕೆಟನ್ನು ಕೊಡಬೇಕು ಅನ್ನೋ ಒಂದು ವಾದ ಇದೆ ಒಂದು ವೇಳೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಬ್ರಾಹ್ಮಣ ಸಮುದಾಯದವರಿಗೆ ಟಿಕೆಟ್ ಇದ್ದರೆ ಈಡಿಗೆ ಸಮುದಾಯದವರಿಗೆ ಉತ್ತರ ಕನ್ನಡ ಜಿಲ್ಲೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ವಾದ ಕೂಡ ಇದೆ ನೋಡೋಣ ಉತ್ತರ ಕನ್ನಡ ಜಿಲ್ಲೆಗೆ ಯಾರು ಟಿಕೆಟನ್ನು ಗಿಟ್ಟಿಸ್ತಾರೆ ಬಿ ಜೆ ಪಿಯಿಂದ ಅಂತೇಳಿ ಇನ್ನು ಹಾಗೇ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ರೆ ನಾವು ಕುಂದಾನಗರಿ ಬೆಳಗಾವಿ ಬೆಳಗಾವಿ ಜಿಲ್ಲೆ ಯಾವಾಗಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಬಹಳ ಸದ್ದು ಮಾಡುವಂಥ ಜಿಲ್ಲೆ ಈ ಬಾರಿ ಕೂಡ ಸದ್ದು ಮಾಡ್ತಾ ಇದೆ ಅದು ಬಿ ಜೆ ಪಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ಒಂದು ವಿಚಾರಕ್ಕೆ ಯಾಕಂತಂದರೆ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರ ಹೆಸರನ್ನು ಅನೌನ್ಸ್ ಮಾಡುವಂಥ ಸಂದರ್ಭ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕಂತಂದರೆ ಯಡಿಯೂರಪ್ಪ ಅವ್ರ ಬೆಂಬಲ ಇದೆ ಜಗದೀಶ್ ಶೆಟ್ಟರ್ ಅವರಿಗೆ ಈಗ ಅವರೇ ಅಭ್ಯರ್ಥಿ ಆಗ್ತಾರೆ ಅಂತೇಳಿ ಆದರೆ ಸಾಕಷ್ಟು ವಿರೋಧ ಕೂಡ ಇತ್ತು ಅಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸ್ಥಳೀಯರು ಕೊಡಬೇಕು ಅವರ್ಯಾಕೆ ಹುಬ್ಬಳ್ಳಿಯಿಂದ ಬಂದು ಇಲ್ಲಿ ನಿಂತ್ಕೋಬೇಕು ಬರೋದರೆ ಊಟ ಮಾಡ್ಕೊಂಡು ಹೋಗಿ ಅಂತೆಲ್ಲ ಕೂಡ ಟ್ರೋಲಲ್ಲಾಗ್ಬಿಟ್ರು ಜಗದೀಶ್ ಶೆಟ್ಟರು ಸೊ ಹೀಗಾಗಿ ಯಡಿಯೂರಪ್ಪ ಅವರು ಅಲ್ಲಿ ರಂಗಪ್ರವೇಶ ಮಾಡಿದ್ರು ಮನವೊಲಿಸುವಂಥ ಪ್ರಯತ್ನಗಳು ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಬಿ ಜೆ ಪಿ ನಾಯಕರನ್ನ ಮನವೊಲಿಸೋದರಲ್ಲಿ ಯಡಿಯೂರಪ್ಪ ಯಶಸ್ವಿಯಾಗಿದ್ದಾರೆ ಹೀಗಾಗಿ ಅಲ್ಲಿ ಜಗದೀಶ್ ಶೆಟ್ಟರ್ ಅವರೇ ಇಳಿತಾರೆ ಅಂತ ಹೇಳಲಾಗ್ತಾ ಇದೆ ಕಾದ್ ನೋಡೋಣ ಅಲ್ಲಿ ಏನಾಗುತ್ತೆ ಅಂತೇಳಿ ಇದು ಬೆಳಗಾವಿಯ ಒಂದು ಚಿತ್ರಣ ಹಾಗೆಯೇ ಭಾಳ ಪ್ರಮುಖವಾಗಿ ಮಾತನಾಡಬೇಕಾದ್ರೆ ಇನ್ನೊಂದು ಕ್ಷೇತ್ರ ಅಂತಂದರೆ ಅದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಬಾಗಲಕೋಟೆಯಲ್ಲಿ ಏನಾಯಿತು ವೀಣಾ ಕಾಶಪ್ಪನವರು ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ಟಿಕೆಟ್ ಸಿಗುತ್ತೆ ಅಂತೇಳಿ ಆದರೆ ಇನ್ನೂ ಫೈನಲ್ ಆಗಿಲ್ಲ ಆದರೆ ಅವರು ಕಣ್ಣೀರು ಹಾಕ್ಬಿಟ್ಟಿದ್ದಾರೆ ಯಾಕಂತಂದರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನನಗೆ ಟಿಕೆಟ್ ಸಿಗೋಲ್ಲ ಅಂತೇಳಿ ದೆಹಲಿಗೆ ಹೋಗಿ ಸಾಕಷ್ಟು ಪ್ರಯತ್ನ ಮಾಡಿದರು ಅಲ್ಲಿ ಅವ್ರಿಗೆ ಮಾಹಿತಿ ಸಿಕ್ತು ನಿಮ್ಗೆ ಟಿಕೆಟ್ ಸಿಗೋಲ್ಲ ಮೈಸಾಲ ಅಂತೇಳಿ ಗೋಳು ಅಂತ ಕಣ್ಣೀರು ಹಾಕ್ಬಿಟ್ರು ಅವರು ಕಳೆದ ಬಾರಿ ಕೊಟ್ಟರು ಸೋಲೋ ಅಂತ ಟೈಮಲ್ಲಿ ನನಗೆ ಟಿಕೆಟ್ ಕೊಟ್ಟರು ಅದ್ರ ಗೆಲ್ಲೋ ಅಂತ ಟೈಮಲ್ಲಿ ಕೊಡ್ತಾ ಇಲ್ವಲ್ಲ ಇವತ್ತು ಅಲ್ಲಿ ಸಾಕಷ್ಟು ಶಾಸಕರು ಇರೋದು ನಮ್ಮ ಕಾಂಗ್ರೆಸ್ ಶಾಸಕರು ನಮ್ಮದೇ ಸರ್ಕಾರ ಇದೆ ಚೆನ್ನಾಗಿ ಕೆಲಸ ಮಾಡ್ಬೋದಾಗಿತ್ತು ಕಾರ್ಯಕರ್ತರಲ್ಲಿ ಉತ್ಸಾಹ ಇತ್ತು ಗೆಲ್ಲೋದಕ್ಕೆ ಅವಕಾಶ ಇತ್ತು ಆದರೆ ನನಗೆ ಟಿಕೆಟ್ ಕೊಡ್ತಾ ಇಲ್ಲ ಯಾರೋ ಬಂದು ಹೊರಗಿನಿಂದ ಎಲ್ಲ ಕೂಡ ಬಂದು ನಿಂತ್ಕೊಂತ ಇದ್ದಾರೆ ಯಾರು ಸಂಯುಕ್ತ ಅಂತೆಲ್ಲ ಕೂಡ ಅವ್ರು ಪ್ರಶ್ನೆ ಮಾಡುವಂತಾಗಿದೆ ಅವರ ಅಭಿಮಾನಿಗಳು ಕೂಡ ರುಚಿಗೆತ್ತಿದ್ದಾರೆ ಇದು ಬಾಗಲಕೋಟೆಯಲ್ಲಿರ್ತಕ್ಕಂಥ ಚಿತ್ರಣ ಇನ್ನು ವೀಣಾ ಕಾಶ್ಯಪ್ಪನವರು ಅವರ ಪತಿ ಕೂಡ ಎಮ್ ಎಲ್ ಎ ಆಗಿದ್ದಾರೆ ಪಂಚಮಸಾಲೆ ಸಮುದಾಯದವರು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ವಿಜಯಾನಂದ ಕಾಶ್ಯಪ್ಪನವರು ಕೂಡ ಅಷ್ಟೇ ಹೇಳಿದ್ದಾರೆ ನಾವು ಯಾವ ರೀತಿ ಪಾಠ ಕಲಿಸಬೇಕು ಗೊತ್ತಿದೆ ಪಕ್ಷಕ್ಕೆ ಇದೇ ರೀತಿ ಆದರೆ ಅಂತೇಳಿ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಬಾಗಲಕೋಟೆ ಅಂತಹ ಕಲಹ ಈ ಕಾಂಗ್ರೆಸ್ನಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅದೇ ಬಿ ಜೆ ಪಿಯವರು ವರದಾನ ಕೂಡ ಆಗ್ಬೋದು ಯಾಕಂದರೆ ಅಲ್ಲಿ ಬಿ ಜೆ ಪಿಯಿಂದ ಗದ್ದಿಗೌಡರು ಹಾಲಿ ಸಂಸದರು ಅವರೇನೇ ಟಿಕೆಟನ್ನು ಗಿಟ್ಸಿದ್ದಾರೆ ಈ ಬಾರಿ ಕೂಡ ಈಗ ಈ ಕ ಆಂತರಿಕ ಕಲಹ ಏನಿದೆ ಕಾಂಗ್ರೆಸ್ ಒಳಗಡೆ ಇದು ಮುಂದುವರೆದ್ರೆ ಬಿ ಜೆ ಪಿಗೆ ಪ್ಲಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇದು ಬಾಗಲಕೋಟೆ ಚಿತ್ರಣ ಇನ್ನು ಉಳಿದಂತೆ ಅಂಥ ಯಾವುದೂ ಕೂಡ ಸಮಸ್ಯೆಗಳಿಲ್ಲ ಇನ್ನು ಮಂಡ್ಯ ಬಗ್ಗೆ ಮಾತನಾಡಲೇಬೇಕು ಅದನ್ನು ಬಿಟ್ಟರೆ ಹೇಗೆ ಮಂಡ್ಯ ಇಲ್ಲ ಅಂತಂದರೆ ಇಂಡಿಯಾ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಮ್ಮ ಕರ್ನಾಟಕದ ಮಟ್ಟಿಗೆ ಯಾಕಂದರೆ ಕಳೆದ ಬಾರಿ ಚುನಾವಣೆ ನೋಡಿದಾಗ ಮಂಡ್ಯನೇ ಭಾಳ ಸದ್ದು ಮಾಡಿದ್ದು ಚುನಾವಣೆ ಆರಂಭದಿಂದ ಕೊನೆ ಫಲಿತಾಂಶ ಬರೋ ತನಕ ಮಂಡ್ಯ 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 ಈ ಬಾರಿ ಕೂಡ ಸ್ವಲ್ಪ ಹತ್ತಿರಕ್ಕೆ ಹೋಗ್ತಾ ಇದೆ ಅದೇ ರೀತಿಯೇ ಇದೆ ಯಾಕಂದರೆ ಕುಮಾರಸ್ವಾಮಿಯವರು ಒಂದು ಕಡೆ ಆಪ್ರೇಷನ್ಗೊಳಗಾಗಿದ್ದಾರೆ ಆಪ್ರೇಷನ್ ಸಕ್ಸಸ್ ಆಗಿದೆ ಅವರು ಇನ್ನಷ್ಟು ವರ್ಷಗಳ ಕಾಲ ಆರೋಗ್ಯಯುತವಾಗಿರಲಿ ಅಂತ ನಾವು ಕೂಡ ಹಾರೈಸೋಣ ಆದರೆ ಮಂಡ್ಯ ಆಪ್ರೇಷನ್ ಇದೆಯಲ್ಲ ಅದು ಯಾಕೋ ಇನ್ನೂ ಕಗ್ಗಂಟಾಗಿದೆ ಅದು ಇನ್ನೂ ಸಕ್ಸಸ್ ಆಗಿಲ್ಲ ಜೆ ಡಿ ಎಸ್ನವ್ರದ್ದು ನಮಗೆ ಬಿಟ್ಕೊಡ್ಬೇಕು ನಮಗೆ ಬಿಟ್ಕೊಡ್ಬೇಕು ಅಂತೇಳಿ ಜೆ ಡಿ ಎಸ್ ನಾಯಕರು ಕೇಳ್ತಾ ಇದ್ದಾರೆ ಆದರೆ ದಳಪತಿಗಳ ವಾದಕ್ಕೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಅಂಕಿತ ಬಿದ್ದಿಲ್ಲ ಹೀಗಾಗಿನೇ ಸುಮಲತಾ ಅವರು ಹೇಳ್ತಾ ಇದ್ದಾರೆ ನಾನು ಮಂಡ್ಯ ಬಿಟ್ಟು ಬೇರೆ ಕಡೆ ಸ್ಪರ್ಧೆ ಮಾಡೋದು ಪ್ರಶ್ನೆಯೇ ಇಲ್ಲ ನನ್ನ ಮಂಡ್ಯ ಸ್ವಾಭಿಮಾನದ ನೆಲ ನನ್ನ ರಾಜಕಾರಣ ಇರೋದೇ ಮಂಡ್ಯದಲ್ಲಿ ನಾನು ಯಾಕೆ ಬೇರೆ ಕಡೆ ಹೋಗಲಿ ಚಿಕ್ಕಬಳ್ಳಾಪುರದ ವಿಚಾರ ಅಂತ ಹೇಳಿದಾಗ ಅವ್ರು ಹೇಳಿದರು ಬೆಂಗಳೂರು ಉತ್ತರದ ಬಗ್ಗೆ ಮಾತನಾಡಿದ್ರಲ್ಲ ನಾನೇ ಇನ್ನು ದೂರ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಲಿ ನಾನೇನಿದ್ರು ರಾಜಕಾರಣ ಮಾಡಿದ್ರೆ ಅದು ಮಂಡ್ಯದಲ್ಲಿ ಮಾತ್ರ ನಾನು ರಾಜಕಾರಣ ಮಾಡೋದು ಅಂತ ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಹೀಗಾಗಿ ಇದು ಬಿ ಜೆ ಪಿ ನಾಯಕರಿಗೆ ದೊಡ್ಡ ತಲೆನೋವಾಗಿದೆ ಹೇಗೆ ಸುಮಲತಾ ಅವರನ್ನು ಮನವೊಲಿಸೋದು ಒಂದು ಕಡೆ ಮೈತ್ರಿ ಪಕ್ಷ ಜೆ ಡಿ ಎಸ್ನವರು ಅವ್ರು ಕೇಳ್ತಾಯಿದ್ರು ಮಂಡ್ಯ ಕೊಡಲೇಬೇಕು ಕೋಲಾರ ಕೊಡಲೇಬೇಕು ಹಾಸನ ಕೊಡಲೇಬೇಕು ಅಂತೇಳಿ ಆ ಸೀಟು ಹಂಚಿಕೆ ಇನ್ನೂ ಫೈನಲ್ ಆಗಿಲ್ಲ ಚುನಾವಣೆ ಕಾವೇರ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿಯವರು ದೇಶಾದ್ಯಂತ ಸುತ್ತಾ ಇದ್ದಾರೆ ಪ್ರಚಾರ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ನೋಡಿದ್ರೆ ಸೀಟು ಹಂಚಿಕೆ ಇನ್ನೂ ಕೂಡ ಕಗ್ಗಂಟಾಗೇ ಇದೆ ಹೀಗಾಗಿ ಮಂಡ್ಯ ಯಾರು ಪಾಲಾಗುತ್ತೆ ದಳಪತಿಗಳ ಪಾಲಾಗುತ್ತಾ ಅಥವಾ ಸುಮಲತಾ ಅವರು ಸಿಗುತ್ತಾ ಅಥವಾ ಸುಮಲತಾ ಅವರಿಗೆ ಬೇರೆ ಏನಾದರೂ ಪ್ಲೇಸ್ಮೆಂಟ್ ಮಾಡಿಕೊಡ್ತಾರ ಬಿ ಜೆ ಪಿಯವರು ಇದು ಸಾಕಷ್ಟು ಕುತೂಹಲ ಇರುವಂಥದ್ದು ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಇಲ್ಲಿ ಬಿ ಜೆ ಪಿ ಒಳಗೆ ಇರತಕ್ಕಂಥ ಸಮಸ್ಯೆ ಕಮಲ ಕಲಹ ಇಲ್ಲಿ ಅಮರೇಶ್ವರ್ ನಾಯಕ್ ಹಾಲಿ ಸಂಸದರು ಅವರು ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಆದರೆ ಇನ್ನೂ ಟಿಕೆಟ್ ಫೈನಲ್ ಆಗಿಲ್ಲ ಅದೇ ಕಗ್ಗಂಟಾಗಿದೆ ಯಾಕಂದರೆ ಅಲ್ಲಿ ಬಿ ವಿ ನಾಯಕ್ ಅವರು ಕಳೆದ ಬಾರಿ ಅವರು ಏನು ಪಕ್ಷದಲ್ಲಿ ಅವರು ಟಿಕೆಟ್ ಸಿಗಲಿಲ್ಲ ಆದರೆ ಈ ಬಾರಿ ನನಗೆ ಕೊಡಬೇಕು ಅಂತೇಳಿ ಬಿ ವಿ ಅವರು ಹಿಂದೆ ಸಂಸದರಾಗಿ ಅವರು ಕೆಲಸ ಮಾಡಿದ್ದಾರೆ ಹೀಗಾಗಿ ನನಗೆ ಟಿಕೆಟ್ ಕೊಡಿ ಅಂತೇಳಿ ಬಿ ವಿ ನಾಯ್ಕವ್ರು ಕೇಳ್ತಾಯಿದ್ದಾರೆ ರಾಯಚೂರಿನಲ್ಲಿ ಯಾರ ಪಾಲಾಗುತ್ತೆ ಟಿಕೆಟ್ ಅನ್ನೋ ಕುತೂಹಲ ಕೂಡ ಇದೆ ಒಟ್ಟಾರೆ ಇದು ರಾಜ್ಯದಲ್ಲಿ ನಾವು ಈ ಪೊಲಿಟಿಕಲ್ ರೌಂಡಪ್ನಲ್ಲಿ ನೋಡಿದಂಥ ಸನ್ನಿವೇಶ ಯಾವ್ಯಾವ ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ ನೋಡಿದ್ರಿ ಇನ್ನೂ ಬಹಳ ಬಾ ಮುಖ್ಯವಾಗಿ ಇನ್ನೊಂದು ವಿಚಾರ ಇವತ್ತು ಇವತ್ತಿನ ಹೈಲೈಟು ಏನಂತಂದರೆ ಅದು ಡಿ ವಿ ಸದಾನಂದ ಗೌಡ್ರ ನಡೆ ಏನಾಗುತ್ತೆ ಮಾಜಿ ಮುಖ್ಯಮಂತ್ರಿಯ ನಡೆ ಬೆಂಗಳೂರು ಉತ್ತರದಲ್ಲಿ ಸಂಸದರಾಗಿದ್ದಂಥವರು ಈ ಬಾರಿ ಟಿಕೆಟ್ ಸಿಗಲಿಲ್ಲ ಶೋಭಾ ಕರಂದ್ಲಾಜ್ ಅವರಲ್ಲಿ ಬಂದರು ಏನು ಮಾಡ್ತಾರೆ ಮುಂದೆ ಡಿ ವಿ ಸದಾನಂದ ಗೌಡರಂದರೆ ಭಾಳ ಸ್ಪಷ್ಟ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ ನಾನು ಪಲಾಯನವಾದಿ ಅಲ್ಲ ಬಿ ಜೆ ಪಿಯನ್ನು ಕುಟುಂಬ ರಾಜಕಾರಣದಿಂದ ರಕ್ಷಣೆ ಮಾಡೋದೇ ನನ್ನ ಕರ್ತವ್ಯ ಮೋದಿಯವ್ರು ಹೇಳ್ದಂಗೆ ಪರಿವಾರವಾದ ಏನಿದೆ ಅದರ ವಿರುದ್ಧವಾಗಿ ಕೆಲಸ ಮಾಡ್ತೀವಿ ಕರ್ನಾಟಕವನ್ನು ಈ ಕುಟುಂಬ ರಾಜಕಾರಣದ ಮುಕ್ತ ಮಾಡೋದೇ ನನ್ನ ಗುರಿ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಸಂದೇಶವನ್ನು ರವಾನೆ ಮಾಡಿರೋದು ಯಡಿಯೂರಪ್ಪ ಮತ್ತು ಅವರ ಕುಟುಂಬದವರಿಗೆ ಚುನಾವಣೆ ನಂತರ ಈ ನಾಯಕರೆಲ್ಲ ಕೂಡ ಒಂದಾಗಿರೋದು ನೋಡಿದ್ರೆ ಏನೋ ಕಾದಿದೆ ಬಿ ಜೆ ಪಿಗೆ ಒಂದು ಫಲಿತಾಂಶ ಯಡಿಯೂರಪ್ಪ ಅವರ ಪರವಾಗಿ ಅಂದರೆ ಅವರ ಸ್ಟ್ರೆಂಥನ್ನು ತೋರಿಸೋ ನಿಟ್ಟಿನಲ್ಲಿ ಇಪ್ಪತ್ತೈದು ಸೀಟ್ ಇಪ್ಪತ್ತೆಂಟು ಅಂತ ಹೇಳ್ತಿದ್ರಲ್ಲ ಈ ಬಾರಿ ಕಳೆದ ಬಾರಿ ಇಪ್ಪತ್ತೈದು ಈ ಬಾರಿ ಇಪ್ಪತ್ತೆಂಟು ಅಂತ ಇಪ್ಪತ್ತೈದಾದರೂ ಕೂಡ ಬಂದಿಲ್ಲ ಅಂತಂದರೆ ಬಹುಶಃ ಯಡಿಯೂರಪ್ಪ ಅವರಿಗೆ ಅವರ ಮಗನಿಗೆ ದೊಡ್ಡ ಟಾಸ್ಕೆ ಇರೋ ಕೊಡುತ್ತೆ ಹೈಕಮಾಂಡ್ ಅಂತ ಕಾಣುತ್ತೆ ಯಾಕಂದರೆ ಈ ನಾಯಕರೆಲ್ಲ ಕೂಡ ರೆಡಿ ಆಗಿಬಿಟ್ಟಿದ್ದಾರೆ ಇವರು ಫಲಿತಾಂಶ ತೋರಿಸಿಲ್ಲ ಅಂತಂದರೆ ಅವರ ವಾದವನ್ನು ಮುಂದಿಟ್ಕೊಂಡು ಯಡಿಯೂರಪ್ಪ ಅವರ ಕುಟುಂಬದವರನ್ನು ಮಣಿಸಬೇಕು ಬಿ ಜೆ ಪಿ ರಾಜ್ಯಾಧ್ಯಕ್ಷನ ಕೆಳಗಿಳಿಸಬೇಕು ಅಂಥೇಳಿ ಪ್ರಯತ್ನಗಳು ನಡೀತಾ ಇದೆ ಆ ರೀತಿಯ ಹೇಳಿಕೆಗಳನ್ನು ಸ್ವತಃ ಈಶ್ವರಪ್ಪ ಅವರು ಕೂಡ ಕೊಟ್ಬಿಟ್ಟಿದ್ದಾರೆ ರಾಜ್ಯಾಧ್ಯಕ್ಷರಾಗಿ ಅವರು ಇರೋದಿಲ್ಲ ಮುಂದೆ ಅಂಥೇಳಿ ಎಲೆಕ್ಷನ್ ಆದಮೇಲೆ ನೋಡಿ ಏನಾಗುತ್ತೆ ಅಂಥೇಳಿ ಈಗಾಗಲೇ ಭಾಳ ಎಚ್ಚರಿಕೆ ನೀಡ್ತಾ ಇದ್ದಾರೆ ಇದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ ಬಿ ಜೆ ಪಿ ಪಾಳ್ಯದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಭಾಳ ಇದೆ ಇದೇ ರೀತಿ ಮುಂದುವರೆದರೆ ಕಾಂಗ್ರೆಸ್ಗೆ ವರದಾನ ಆದರೂ ಕೂಡ ಆಗ್ಬೋದು ಆದರೆ ಅಲ್ಲಿ ಕೆಲವು ಕೂಡ ಕ್ಷೇತ್ರಗಳಲ್ಲಿ ಟಿಕೆಟ್ ಯಾರಿಗೆ ಅನ್ನೋದು ಇನ್ನೂ ಕೂಡ ಫೈನಲ್ ಆಗ್ತಾಯಿಲ್ಲ ಇನ್ನು ಜೆ ಡಿ ಎಸ್ನ ಸಮಸ್ಯೆ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ನಾವೇನು ಐದಾರು ಸೀಟ್ ಕೇಳಿಲ್ಲ ಕೇಳಿದ್ದೆ ನಾವು ಮೂರು ನಾಲ್ಕು ಆದರೆ ಇವರು ಎರಡು ಕೊಡ್ತೀವಿ ಅಂದರೆ ನಾವು ಯಾಕೆ ಸ್ವತಂತ್ರವಾಗಿ ಕಂಟೆಸ್ಟ್ ಮಾಡ್ಬೋದಾಗಿತ್ತು ಇವ್ರ ಜೊತೆ ಯಾಕೆ ಹೋಗ್ಬೇಕಾಗಿತ್ತು ಅಂತೆಲ್ಲ ಕೂಡ ಒಂದು ತಿರುಗೇಟನ್ನು ಕೊಟ್ಟಿದ್ದರು ಕುಮಾರಸ್ವಾಮಿ ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಅದಾದಮೇಲೆ ಬಿ ಜೆ ಪಿರವ್ರನ್ನ ಸಮಾಧಾನ ಪಡಿಸುವಂಥ ಕೆಲಸ ಮಾಡಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ಕೂಡ ಕ್ಲಿಯರ್ ಪಿಚ್ಚರ್ ಸಿಗುತ್ತೆ ಆ ನಂತರ ಟಿಕೆಟ್ ಅನೌನ್ಸ್ ಆದಮೇಲೆ ನಾಳೆ ಅಥವಾ ನಾಡಿದೊಳಗಡೆ ಒಳಗಡೆ ಕಾಂಗ್ರೆಸ್ನ ಅಭ್ಯರ್ಥಿಗಳ ಟಿಕೆಟ್ ಕೂಡ ಫೈನಲ್ ಆಗುತ್ತೆ ಒಂದಷ್ಟು ಅಸಮಾಧಾನಗಳಿದ್ದರೂ ಕೂಡ ಎಲ್ಲರೂ ಚುನಾವಣಾ ರಣಕಣಕ್ಕೆ ಧುಮುಕಿ ಪ್ರಚಾರವನ್ನು ನಡೆಸಬೇಕಾಗುತ್ತೆ ಯಾರ ಗೆಲುವು ಯಾರ ಕೈಯಲ್ಲಿದೆ ಅನ್ನೋದು ಗೊತ್ತಾಗುತ್ತೆ ಶೀಘ್ರದಲ್ಲೇ ಇದು ಇವತ್ತಿನ ಪೊಲಿಟಿಕಲ್ ರೌಂಡಪ್ ನೋಡ್ತಾ ಇರಿ ಫ್ರೀಡಮ್ ಟಿವಿ